ಪಾಣೆಮಂಗಳೂರಿನ ಮೇಘನ ಅವರು ಸಂಗೀತ ಕ್ಷೇತ್ರದಲ್ಲಿ ಅರಳುತ್ತಿರುವ ಉದಯೋನ್ಮುಖ ಗಾಯಕಿಯಾಗಿರುತ್ತಾರೆ. ಪಾಣೆಮಂಗಳೂರಿನ ಮೇಘನ ಅವರು ಸಂಗೀತ ಕ್ಷೇತ್ರದಲ್ಲಿ ಅರಳುತ್ತಿರುವ ಉದಯೋನ್ಮುಖ ಗಾಯಕಿ. DXCD ಪ್ರಸ್ತುತ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಅನ್ನ ಗುರುಗಳ ಬಳಿ ಕಲಿಯುತ್ತಿದ್ದಾರೆ. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಸೂಕ್ತ ನ್ಯೂಸ್ ಚಾನೆಲ್ ಏರ್ಪಡಿಸಿದ ಗಾನಸಿರಿ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿರುತ್ತಾರೆ. ರಾರಾಸಂ ಫೌಂಡೇಶನ್ ಬಂಟ್ವಾಳ ಇವರು ಆಯೋಜಿಸಿದ ದಶಮಾರಾರ ಸಂಭ್ರಮದಲ್ಲಿ ಸಂಗೀತ ವಿಭಾಗದಲ್ಲಿ ದ್ವಿತೀಯ ಬಹುಮಾನವನ್ನು ಗಳಿಸಿರುತ್ತಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಏರ್ಪಡಿಸಿದ್ದ ಡೆನ್ನಾನ ಡೆನ್ನಾನ ಜೋಕ್ಲೆನ ತುಳು ಪದೋಪಂತದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ರಾಗತರಂಗ ಮಂಗಳೂರು ವಾಯ್ಸ್ ಆಫ್ ಆರಾಧನಾ ತಂಡದವರು ಆಯೋಜಿಸಿದಂತಹ ಹಾಡು ಸಂತೋಷಕ್ಕೆ ವಿಭಾಗದಲ್ಲೂ ಫೈನಲ್ ಟಾಪ್ 5 ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಚಿನ್ನರ ಲೋಕ ಸೇವಾ ಟ್ರಸ್ಟ್ನವರು ಏರ್ಪಡಿಸಿದ ರಾಜ್ಯಮಟ್ಟದ ಕರಾವಳಿ ಸರಿಗಮಪದ ಸೆಮಿಫೈನಲ್ ಲಿಸ್ಟ್ ಹಾಗೂ V4 ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುವ ಹಾಡು ನೀ ಹಾಡು ಎನ್ನುವ ರಿಯಾಲಿಟಿ ಶೋನಲ್ಲೂ ಕೂಡ ಟಾಪ್ 30 ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಮುಳಿಯ ಗಾನರಥದ ಸಂಗೀತ ಸ್ಪರ್ಧೆ, ಚಿತ್ರಕಲೆ ಮತ್ತು ಕೊಳಲು ವಾದನದಲ್ಲೂ ಕಲಿಯುತ್ತಿರುವ ಈಕೆ ಥಂಡರ್ ಗೈಡ್ಸ್ ಮಂಗಳೂರು, ವಾಯ್ಸ್ ಆಫ್ ಆರಾಧನಾ ಮತ್ತು ಸರ್ಗಮ್ ಮೆಲೋಡಿಸ್ ಬಂಟ್ವಾಳ ಮುಂತಾದ ಸಂಸ್ಥೆಯ ಸದಸ್ಯೆಯೂ ಆಗಿರುತ್ತಾಳೆ. ನಾದಂ ಕ್ರಿಯೇಷನ್ ಚಾನೆಲ್ನಲ್ಲಿ ಹೇರ್ ಕೃಷ್ಣ ಎನ್ನುವ ಆಲ್ಬಮ್ ಸಾಂಗ್ಗೂ ಧ್ವನಿಯಾಗಿರುವ ಇವರು ಜಯ ಅಕಾಡೆಮಿ ಕೃಷ್ಣಾಷ್ಟಮಿ ಪ್ರಯುಕ್ತ ಮಂಗಳೂರು ಇಸ್ಕಾನ್ ನಡೆಸಿದ ಜೂನಿಯರ್ ವಿಭಾಗದ ಸಂಗೀತ ಸ್ಪರ್ಧೆ, ರೇಡಿಯೋ ಕಂಪನಾಗ ನ್ಯೂಸ್ ಕರ್ನಾಟಕ ಆಯೋಜಿಸಿದ ದೇಶಭಕ್ತಿ ಗೀತೆ ಸ್ಪರ್ಧೆ, ಕರ್ನಾಟಕ ಸಂಸ್ಕೃತಿ ಇಲಾಖೆ ಆಯೋಜಿಸಿದ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ತೃತೀಯ, ದ್ವಿತೀಯ ಹಾಗೂ ಪ್ರಥಮ ಸ್ಥಾನದಲ್ಲಿ ತಮ್ಮನ್ನು ಮಿಂಚಿಸಿದ್ದಾರೆ. ತನ್ನದೇ ಯೂಟ್ಯೂಬ್ ಚಾನೆಲ್ ಅನ್ನು ಹೊಂದಿ ಸುಮಧುರ ಕಂಠದಿಂದ ಫೇಸ್ಬುಕ್ ಲೈವ್ ಹಾಗೂ ಅನೇಕ ಸಭೆ ಸಮಾರಂಭಗಳಲ್ಲಿ ಹಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ.